नमस्कार वीक्षकरे वेल्थ इंफो चैनल के स्वागत नानु निम्म सुमंत नम्म ओंदु प्रीवियस वीडियो दल्ली नावु नोडिद्वि नम्म ओंदु पोर्टफोलियो दल्ली नावु एष्टु स्टॉक्स गळन्नु बै माडबेकु मत्ते एनक्के नावु अष्टे स्टॉक्स गळन्नु बै माडबेकु अंत हेळि ओंदु डीटेल वीडियो नानु हेळिदे नीवेनादरू ई ओंदु वीडियो नोडिल्ल अंतंद्रे निम्म वीडियो मेले ऐ ऐकान अल्लि कूड नानु अदन्न आड् माडिरुत्तेने अल्लिंद नीवु नोडबहुदु इवत्तिन ई ओंदु वीडियो दल्ली नावु ई ओंदु स्टॉक मार्केट अल्लि स्टॉक्स अल्लि क्वालिटी मत्ते क्वांटिटी अन्नोदु तुंबा अंद्रे तुंबा इंपार्टेंट आगुत्ते अदु याव तर अदु ನಮ್ಮ ಒಂದು ರಿಟರ್ನ್ಸ್ ಮೇಲೆ ಅದು ಡಿಪೆಂಡ್ ಆಗುತ್ತೆ ರಿಟರ್ನ್ಸ್ ಮೇಲೆ ಅದು ಪ್ರಭಾವ ಬೀರುತ್ತೆ ಮತ್ತು ನಾವೇನಾದರೂ ಒಂದು ಸ್ವಲ್ಪ ದುಡ್ಡು ಮಾಡಬೇಕಾದ್ರೆ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ ನಾನು ಹೇಳ್ತಕ್ಕಂಥ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಈ ಒಂದು ವಿಡಿಯೋನ ತಪ್ಪದೇ ಲೈಕ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಕ್ವಾಲಿಟಿ ಆಫ್ ಸ್ಟಾಕ್ಸ್ ವರ್ಸಸ್ ಕ್ವಾಂಟಿಟಿ ಆಫ್ ಸ್ಟಾಕ್ಸ್ ಬಗ್ಗೆ ನಾವು ನೋಡ್ತಾ ಹೋಗೋಣ ಸೊ ಭಾಳಷ್ಟು ಜನ ಸ್ಟಾಕ್ ಮಾರ್ಕೆಟಿಗೆ ಬಂದಾಗ ನಾವೇನು ಮಾಡ್ತೀವಿ ಇದು ಬಿಗಿನರ್ಸ್ ಅಂತಲ್ಲ ಇದು ಒಂದು ವರ್ಷ ಸ್ವಲ್ಪ ವರ್ಷದವರೆಗೆ ಇದೇ ಥರನೇ ಇರ್ತಾರೆ ಭಾಳ ಜನ ಈಗ ಜಾಸ್ತಿ ಪ್ರೈಸಿಂದ ಆದರೆ ಒಂದೇ ಶೇರ್ ಬರುತ್ತೆ ಅದ್ರ ಬದಲು ಯಾವುದಾದ್ರೂ ಕಡಿಮೆ ಪ್ರೈಸಿಂದ ನಾವು ನೋಡೋಣ ಹೆಚ್ಚು ಶೇರ್ಸ್ ಬರ್ತವೆ ಕ್ವಾಂಟಿಟಿ ಜಾಸ್ತಿ ಬರುತ್ತೆ ಒಂದು ರೂಪಾಯಿದು ಶೇರ್ಸ್ 10 ರೂಪಾಯಿ ಶೇರ್ಸ್ ಇದೇನಾ 50 ರೂಪಾಯಿ ಶೇರ್ಸ್ ಇದೆ ನಾನು 100 ರೂಪಾಯಿ ಒಳಗಡೆ ಇರೋ ಶೇರ್ಸ್ ನಮ್ಗೆ ಹೇಳಿ ಆ ಥರ ಅದನ್ನು ಬೈ ಮಾಡ್ತೀವಿ ಅಂತ ಹೇಳ್ತಾರೆ ಇನ್ನೂ ಕೂಡ ಭಾಳಷ್ಟು ಜನ ಇರ್ತಾರೆ ಈ ಇದ್ರ ಬಗ್ಗೆ ನಾನು ಭಾಳ ಮಾತಾಡಿದ್ದೀನಿ ಹಿಂದೆ ಕೂಡ ಬಟ್ ಇವತ್ತು ಕೂಡ ಹೇಳ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ವರ್ಷದವರೆಗೆ ಈ ಥರ ಮೆಂಟಾಲಿಟಿ ಎಲ್ಲರ ಹತ್ರ ಕೂಡ ಇರುತ್ತೆ ಅದು ಬಿಗಿನರ್ಸ್ ಎಕ್ಸ್ಪೆಷಲಿ ಯಾರೇ ಬಂದವರು ನಾವೇನು ಮಾಡ್ತೀವಿ ಸ್ಟಾಕ್ ಮಾರ್ಕೆಟಲ್ಲಿ ಯಾವುದು ಕಡಿಮೆ ಪ್ರೈಸಿನ ಸ್ಟಾಕ್ಸ್ಗಳನ್ನು ನಾವು ಬೈ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಸೊ ಇವಾಗ ನಾವು ಕ್ವಾಲಿಟಿ ಅಂತ ಬಂದರೆ ಒಂದು ಗುಣಮಟ್ಟದ ಕಂಪ್ನಿಗಳು ಅಂತ ಹೇಳ್ತೀವಿ ಕ್ವಾಲಿಟಿ ಕಂಪ್ನೀಸು ಈಗ ಸಿಂಪಲಾಗಿ ಹೇಳಬೇಕಂತ ಮಾಡ್ಕೊಂಡಿದ್ದೆ ನೀವು ಯಾವುದೋ ಒಂದು ಬಟ್ಟೆ ತೊಗೊಕ್ಕೆ ಹೋಗ್ತೀರಾ ಎರಡು ಬಟ್ಟೆ ಶರ್ಟ್ಸ್ ಇರುತ್ತೆ ಅಲ್ಲಿ ಎರಡು ಕೂಡ ಸೇಮ್ ಶರ್ಟು ಸೇಮ್ ಥರನೇ ಶರ್ಟ್ ಎರಡು ಕೂಡ ಬಟ್ ಒಂದ್ರದ್ದು ಬಟ್ಟೆ ಸ್ವಲ್ಪ ದಪ್ಪ ಇರುತ್ತೆ ಇನ್ನು ಸ್ವಲ್ಪ ನೀವು ನೋಡಿದರೆ ನೀವು ಹೇಳ್ಬೋದು ಭಾಳ ದಿನ ಇದು ಬಾಳಿಕೆ ಬರುತ್ತೆ ಅಂತೇಳಿ ಇನ್ನೊಂದ್ರದ್ದು ತುಂಬ ತೆಳುವಾಗಿರುತ್ತೆ ಅದು ನೋಡಿದರೆ ನಿಮಗೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅದು ತುಂಬ ಬೇಗ ಬಾಳಿಕೆ ಬರೋದಿಲ್ಲ ಏನಾದರೂ ಸ್ವಲ್ಪ ಅದರ ಹರಿದು ಹೋಗ್ತಕ್ಕಂಥ ಸಾಧ್ಯತೆ ಇದೆ ಅಂತೇಳಿ ನಮಗೆ ಒಂದು ಬಟ್ಟೆ ನೋಡೋಣ ಅಂದರೆ ನಮಗೆ ಗೊತ್ತಾಗುತ್ತೆ ಅಂದರೆ ಒಂದು ಗುಣಮಟ್ಟವನ್ನು ನಾವು ನೋಡಿನೇ ನಾವು ಕಂಡುಹಿಡಿಬೋದು ಅದೇ ಥರ ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ಕ್ವಾಲಿಟಿ ಕಂಪ್ನೀಸ್ಗಳು ಇದ್ದಾವೆ ಮತ್ತು ಕ್ವಾಲಿಟಿ ಇರಲಾರ್ದಂತಹ ಕಂಪ್ನೀಸ್ಗಳು ಕೂಡ ಇದ್ದಾವೆ ಈ ಒಂದು ಕ್ವಾಲಿಟಿ ಕಂಪ್ನೀಸ್ಗಳನ್ನು ನಾವು ಯಾವುದಾದ್ರು ಶೇರ್ಸ್ ನಾವು ಬೈ ಮಾಡಬೇಕಂತ ಮಾಡ್ಕೊಂಡಿದ್ರೆ ಅದನ್ನು ನಾವು ಯಾವ ಥರ ಫಿಲ್ಟರ್ ಮಾಡ್ತೀವಿ ಅಂತಂದರೆ ಯಾವ ಬೇಸಸ್ ಮೇಲೆ ಆ ಒಂದು ಕಂಪ್ನಿ ನಾವು ಕ್ವಾಲಿಟಿ ಕಂಪ್ನಿ ಅಂತ ಹೇಳ್ತೀವಿ ಅಂತಂದರೆ ಅರ್ನಿಂಗ್ ಪರ್ ಶೇರ್ ಹೆಚ್ಚಾಗ್ತಾ ಹೋಗಬೇಕು ಆಪ್ರೇಟಿಂಗ್ ಕ್ಯಾಶ್ ಫ್ಲೋ ಅನ್ನೋದು ಹೆಚ್ಚಾಗ್ತಾ ಹೋಗ್ತಿರಬೇಕು ಸೇಲ್ಸ್ ಅನ್ನೋದು ಹೆಚ್ಚಾಗ್ತಾ ಹೋಗ್ತಿರಬೇಕು ವರ್ಷದಿಂದ ವರ್ಷಕ್ಕೆ ಮತ್ತು ನಾನು ಈ ಒಂದು ಬುಕ್ ವ್ಯಾಲ್ಯೂ ಕೂಡ ಹೆಚ್ಚಾಗ್ತಾ ಹೋಗ್ತಿರಬೇಕು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅದು ಕೂಡ ಹೆಚ್ಚಾಗ್ತಾ ಹೋಗ್ತಿರಬೇಕು ಆಪ್ರೇಟಿಂಗ್ ಕ್ಯಾಶ್ ಫ್ಲೋ ಪಾಸಿಟಿವಲ್ಲಿ ಇರಬೇಕು ಆ ಒಂದು ಕಂಪ್ನಿ ವರ್ಷ ವರ್ಷ ಡಿವಿಡೆಂಡ್ನ ಪೇ ಮಾಡ್ತಾ ಇರಬೇಕು ಇನ್ವೆಸ್ಟರ್ಸ್ಗೆ ಅವೆಲ್ಲವನ್ನು ಕೂಡ ನಾನು ಕ್ವಾಲಿಟಿ ಕಂಪ್ನೀಸ್ ಅಂತೇಳಿ ನಾನು ಕನ್ಸಿಡರ್ ಮಾಡ್ತೀನಿ ಸೊ ನೆಕ್ಸ್ಟ್ ಕ್ವಾಂಟಿಟಿ ನಾನು ಮುಂಚೆನೇ ಹೇಳಿದೆ ಯಾರೇ ಬಿಗಿನರ್ಸ್ ಬಂದರೆ ಅವರೇನು ಆತರೆ ಸ್ವಲ್ಪ ಜನ ಹೆಮ್ಮೆಯಿಂದ ಹೇಳ್ಕೊತಾರೆ ಸ್ವಲ್ಪ ವರ್ಷದವರೆಗೂ ಆ ಥರ ಇರುತ್ತೆ ಎಲ್ಲರೂ ಕೂಡ ಅದೇ ಒಂದು ಇದರಲ್ಲಿ ಮೆಂಟಾಲಿಟಿಯಲ್ಲಿ ನಾವು ಇರ್ತೀವಿ ನಾವು ನನ್ನ ಹತ್ರ ಇಷ್ಟು 1000 ಶೇರ್ಸ್ ನಾನು ಬೈ ಮಾಡಿದ್ದೀನಿ ಈ ಕಂಪ್ನಿದು ಇಷ್ಟು 1000 ಶೇರ್ಸ್ ಇದೆ 3000 ಇದೆ 4000 ಇದೆ ಅಂತೇಳಿ ಭಾಳ ಜನ ಹೆಮ್ಮೆಯಿಂದ ಹೇಳ್ಕೊತಾರೆ ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ಅವರು ಒಂದು ಕ್ವಾಲಿಟಿ ಕಂಪ್ನಿ ಸ್ಟಾಕ್ಸನ್ನು ಅವರು ಬೈ ಮಾಡಿರೋದಿಲ್ಲ ಸೊ ಅವರ ಒಂದು ಇಂಟೆನ್ಷನ್ ಏನಂದರೆ ನಾನು ಇಷ್ಟು ಇವಾಗ 1000 ರೂಪಾಯಿ ಶೇರ್ನ ಬೈ ಮಾಡಿದರೆ ಒಂದು ಬರುತ್ತೆ ಅದ್ರ ಬದಲು 10 ರೂಪಾಯಿದು ಬೈ ಮಾಡಿದಪ್ಪ 100 ಶೇರ್ಸ್ ಬರುತ್ತೆ ಈ ಥರ 100 ರೂಪಾಯಿದು ಬೈ ಮಾಡಿದರೆ 10 ಶೇರ್ಸ್ ಬರುತ್ತೆ ಅಂತೇಳಿ ಬಟ್ ಆ ಒಂದು 1000 ರೂಪಾಯಿ ಶೇರು ಅದು 1100 200 300 ಭಾಳ ಬೇಗ ಆಗುತ್ತೆ 100 ರೂಪಾಯಿದು 110 ರೂಪಾಯಿ ಆಗೋದಕ್ಕೆ ಭಾಳ ಕಷ್ಟಪಡಬೇಕಾಗತ್ತೆ ಅದು ಬರ್ತಾ ಬರ್ತಾ ಎಕ್ಸ್ಪೀರಿಯೆನ್ಸ್ ಆದಾಗ ಗೊತ್ತಾಗ್ತಾ ಹೋಗುತ್ತೆ ಮೇನಾಗಿ ಇದರಲ್ಲಿ ಕ್ವಾಂಟಿಟಿ ಅಂತಂದರೆ ಜಾಸ್ತಿ ಶೇರ್ಸನ್ನು ನಾವು ಬೈ ಮಾಡೋದು ಕ್ವಾಂಟಿಟಿಯಲ್ಲಿ ನಾವು ಬೈ ಮಾಡ್ತಾ ಹೋಗ್ತೀವಿ ಸೊ ಇವಾಗ ನಾವು ಕ್ವಾಲಿಟಿ ಆಫ್ ಸ್ಟಾಕ್ಸು ಮತ್ತು ಕ್ವಾಂಟಿಟಿ ಆಫ್ ಸ್ಟಾಕ್ಸ್ ಬಂದಾಗ SBI ಎಂದು ಇವತ್ತಿನ ದಿನ ಪಬ್ಲಿಕ್ ಸೆಕ್ಟರಲ್ಲಿ ಲೀಡರ್ ಇದ್ದಾರೆ SBI ಅನ್ನು ಚೆನ್ನಾಗಿದೆ ಕಂಪ್ನಿ ಇವತ್ತಿನ ದಿನ ತುಂಬ ಸ್ಟ್ರಾಂಗ್ ಇದೆ ಪಬ್ಲಿಕ್ ಸೆಕ್ಟರಲ್ಲಿ ಅದ್ರ ಬದಲು ಅದನ್ನೇ ತೊಗೊಳ್ಳೋಣ ಅದು ಪ್ರೈಸ್ ಹೆಚ್ಚಿದೆ ಅಂತ ಅಂದ್ಕೊಂಡ್ಬಿಟ್ರೆ ಅದು ಕ್ವಾಲಿಟಿ ಕಂಪ್ನಿನ ನೀವು ಬಿಟ್ಟು ಇನ್ನೊಂದು ಯಾವುದೋ ಒಂದು ಕಂಪ್ನಿ ಇವಾಗ ಸೌತ್ ಬ್ಯಾಂಕು ಸೌತ್ ಇಂಡಿಯನ್ ಬ್ಯಾಂಕ್ ಸೊ ಇದನ್ನು ನಾವು ಕಡಿಮೆ ಪ್ರೈಸಲ್ಲಿದೆ ಇದನ್ನು ಬೈ ಮಾಡಿಬಿಟ್ರೆ ಆಯ್ತಲ್ಲ ಅಲ್ಲಿ ಒಂದು ಬರಲ್ಲಿ ಒಂದು 20 ಶೇರ್ಸ್ ಬರುತ್ತೆ ಅಂತೇಳಿ ಈ ಥರ ಏನು ಥಿಂಕ್ ಮಾಡಿದ್ದೀನಿ ಇದೆಯಲ್ಲ ಇದು SBI ಏನು ಬಂದ್ಬಿಟ್ಟು ಇವತ್ತಿನ ದಿನ ಕ್ವಾಲಿಟಿ ಕಂಪ್ನಿ ಆಗುತ್ತೆ ಈ ಒಂದು ಸೌತ್ ಇಂಡಿಯನ್ ಬ್ಯಾಂಕ್ ಬಂದ್ಬಿಟ್ಟು ನನ್ನ ಪ್ರಕಾರ ಕ್ವಾಂಟಿಟಿ ಆಫ್ ಸ್ಟಾಕ್ಸಲ್ಲಿ ಇದು ಬರುತ್ತೆ ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅದೇ ಥರ ಈ ಒಂದು ಏಷ್ಯನ್ ಪೇಂಟು ಏಷ್ಯನ್ ಪೇಂಟು ಇವತ್ತಿನ ದಿನ ನೀವು ನೋಡ್ಬೋದು ಇಲ್ಲಿ ಅವ್ರ ಕರೆಂಟ್ ಮಾರ್ಕೆಟ್ ಪ್ರೈಸ್ 2500 ರೂಪಾಯಿ ಇದೆ ಇನ್ನೊಂದಿದೆ ಇಲ್ಲಿ ಶಾಲಿಮರ್ ಪೇಂಟು ಇದು 92 ರೂಪಾಯಿ ಇದೆ ಇದ್ರ ಬದಲು ಇದನ್ನ ಬೈ ಮಾಡಿಬಿಟ್ರೆ ಆಯ್ತಲ್ಲ ಇಲ್ಲಿ 20-30 ಶೇರ್ ಬರುತ್ತೆ ಒಂದು ಶೇರ್ ಬದಲು ನಮಗೆ 20 ಶೇರ್ ಬರುತ್ತೆ ಅಂತ ನೀವು ಯೋಚನೆ ಮಾಡಿದರೆ
ಇದು ಏಷ್ಯನ್ ಪೇಂಟ್ ಕೊಟ್ಟಷ್ಟು ರಿಟರ್ನ್ಸ್ ಇದರಲ್ಲಿ ನೀವು ಪಡೆಯೋಕ್ಕೆ ಆಗಲ್ಲ ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇವರೊಂದು ಮಾರ್ಕೆಟ್ ಕ್ಯಾಪಿಟಲ್ ನೋಡಿ, ಇವರೊಂದು ಮಾರ್ಕೆಟ್ ಕ್ಯಾಪ್ ನೋಡಿ, ಈ ಒಂದು ಕಂಪ್ನಿ ಇನ್ನೂ ಕೂಡ ಲಾಸಲ್ಲಿ ಇದೆ, ಕ್ವಾರ್ಟರ್ ಬೈ ಕ್ವಾರ್ಟರ್ ಲಾಸಲ್ಲಿ ತೋರಿಸ್ತಾ ಇದೆ, ಇವರು ಎಷ್ಟು ಪ್ರಾಫಿಟ್ನ ಅವ್ರು ತೋರಿಸ್ತಿದ್ದಾರೆ ಇಲ್ಲಿ ನೀವು ನೋಡ್ಬೋದು. ಸೊ ಇದೇ ಡಿಫ್ರೆನ್ಸ್ ಆಗೋದು ಕ್ವಾಲಿಟಿ ಕಂಪ್ನೀಸ್ಗೆ ಮತ್ತು ಬೇರೆ ಕಂಪ್ನೀಸ್ಗಳಿಗೆ. ಸೊ ಯಾವಾಗಲೂ ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಕ್ವಾಲಿಟಿ ಆಫ್ ದ ಕಂಪ್ನಿ ಅಂದಿಲ್ಲ, ಅದು ಮ್ಯಾಟ್ರ್ ಆಗುತ್ತೆ ಹೊರತು ಕ್ವಾಂಟಿಟಿ ಆಫ್ ಸ್ಟಾಕ್ಸು ಮ್ಯಾಟ್ರ್ ಆಗೋದಿಲ್ಲ ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಕೊನೆಯದಾಗಿ ವೀಕ್ಷಕರೇ, ನನ್ನ ಒಂದು ಅಡ್ವೈಸ್ ಏನಂದರೆ, ನೀವು ಯಾವಾಗಲೂ ಕೂಡ ಈ ಒಂದು ಕ್ವಾಲಿಟಿ ಕಂಪ್ನೀಸಲ್ಲಿ ಒಂದು ಕ್ವಾಂಟಿಟಿನ ನೀವು ಮಾಡ್ಕೊಳ್ಳಿ. ಯಾವಾಗಲೂ ಕೂಡ ಭಾಳಷ್ಟು ಜನ ಮಿಸ್ಟೇಕ್ ಮಾಡೋದೇ ಇಷ್ಟೇ, ಅವರು ಕ್ವಾಲಿಟಿ ಕಂಪ್ನೀಸಲ್ಲಿ ಕ್ವಾಂಟಿಟಿ ಆಫ್ ಸ್ಟಾಕ್ಸನ್ನು ಅವರು ಬೈ ಮಾಡೋದಿಲ್ಲ. ಇವತ್ತು ಕೂಡ ಎಷ್ಟೋ ಕಂಪ್ನಿಗಳು ಒಳ್ಳೊಳ್ಳೆ ಕಂಪ್ನಿಗಳಿದ್ದಾವೆ, ಬಟ್ ನೀವು ಅವಾಗವಾಗ ನಿಮಗೆ ಮಾರ್ಕೆಟ್ ಏನೋ ಸ್ವಲ್ಪ ಬಿದ್ದಾಗ, ಇಲ್ಲ ನೀವು ಯಾವಾಗ ಕ್ವಾರ್ಟರ್ಲಿ ರಿಸಲ್ಟ್ ಏನೋ ಚೆನ್ನಾಗಿ ಬಂದಿಲ್ಲ ಅಂತಂದಾಗ ನಮ್ಗೆ ಅವಾಗವಾಗ ಅದು ಚಾನ್ಸ್ ಕೊಡ್ತಾ ಇರುತ್ತೆ. ಸೊ ಅಂಥ ಒಂದು ಟೈಮಲ್ಲಿ ನೀವು ಅದನ್ನೇ ಜಸ್ಟ್ ಆಕ್ಯುಪೈ ಮಾಡ್ತಾ ಇರಬೇಕು. ಒಂದಲ್ಲ ಒಂದು ದಿನ ನೀವು ಒಳ್ಳೆ ಪ್ರಾಫಿಟಲ್ಲಿ ನೀವು ಇರ್ತೀರ. ಬಟ್ ನಾವು ಈ ಒಂದು ಚೀಪ್ ಸ್ಟಾಕ್ಸ್ಗಳನ್ನು ನಾವು ನೋಡ್ತಾ ಹೋದರೆ, ನಮ್ಮ ಒಂದು ಹಾರ್ಡ್ ಅರ್ನಡ್ ಮನಿ ಏನಿರುತ್ತಲ್ಲ, ನಮ್ಮ ಒಂದು ಸೇವಿಂಗ್ಸಿಂದ ನಾವು ಏನಾದರೂ ಚೀಪ್ ಕ್ವಾಲಿಟಿ ಸ್ಟಾಕ್ಸನ್ನು ನಾವು ಬೈ ಮಾಡಿದರೆ, ನಾವು ಅಂಥ ಒಂದು ಪ್ರಾಫಿಟ್ನ ಈ ಒಂದು ಕ್ವಾಲಿಟಿ ಸ್ಟಾಕ್ಸಲ್ಲಿ ಮಾಡ್ಕೊಳ್ತಕ್ಕಂಥ ಒಂದು ಪ್ರಾಫಿಟ್ನ ಅಂಥ ಒಂದು ಸ್ಟಾಕ್ಸಲ್ಲಿ ಮಾಡ್ಕೊಳ್ಳೋಕ್ಕೆ ನಮಗೆ ಆಗಲ್ಲ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನನಗಾಗಿರ್ತಕ್ಕಂಥ ಒಂದು ಪರ್ಸ್ನಲ್ ಅಡ್ವೈಸನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಒಂದು ಮಣಪುರಂ ಫೈನಾನ್ಸ್ ಒಂದು 2 ಇಯರ್ಸ್ ಬ್ಯಾಕ್ 70 ರುಪೀಸಿಗೆ ಬಂದಿತ್ತು. ಸೊ ನನ್ನ ಫ್ರೆಂಡಿಗೆ ಹೇಳಿದೆ ನಾನು, ಬೈ ಮಾಡ್ತಿದ್ರೆ ಬೈ ಮಾಡು, ಇದನ್ನು ಆರಾಮಾಗಿ ಬೈ ಮಾಡ್ಬೋದು, ಈ ಒಂದು ಪ್ರೈಸಲ್ಲಿ ಏನು ವರಿ ಆಗಬೇಕಾಗಿಲ್ಲ, ಇದು ಆರಾಮಾಗಿ ಬಂದೇ ಬರುತ್ತೆ ಅಂತೇಳಿ. ಏನಕ್ಕೆ ನಾನು ಆಲ್ರೆಡಿ ಈ ಒಂದು ಸ್ಟಾಕ್ ಪ್ರೈಸಲ್ಲಿ ಇದರಲ್ಲಿ ನಾನು ಒಂದು 94 ರುಪೀಸಲ್ಲಿ ನಂದಿತ್ತು, ನಂದು ಆಲ್ರೆಡಿ ಬೈ ಮಾಡಿಬಿಟ್ಟು, ನನ್ನ ಬೈಯಿಂಗ್ ಪ್ರೈಸ್ ಬಂದುಬಿಟ್ಟು 94 ರುಪೀಸ್ ಇತ್ತು. ಅವನಿಗೆ ಹೇಳಿದೆ ನಾನು 70 ರುಪೀಸಲ್ಲಿ ಒಳ್ಳೆ ಕ್ವಾಂಟಿಟಿಯಲ್ಲಿ ಬೈ ಮಾಡೋಕ್ಕಿಂತ ಬೈ ಮಾಡಿದೆ, ಅವ್ನು 1000 ರುಪೀಸ್ ಮಾತ್ರ ಒಂದು 10,000 ರುಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿದೆ ಇದರಲ್ಲಿ, ಈ ಒಂದು ಮಣಪುರಂ ಫೈನಾನ್ಸಲ್ಲಿ. ಅವ್ನು ಬೇಕಿದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾಗಿತ್ತು, ಆ ಒಂದು ಟೈಮಲ್ಲಿ ಅವ್ನು ಮಾಡಲಿಲ್ಲ. ಅದಾದಮೇಲೆ ರಿಟರ್ನ್ಸ್ ನಾವು ನೋಡ್ತಾ ಹೋದಾಗ, ನಾನು 94 ಇಂದ ನಾನು ಕೂಡ ಎವರೇಜ್ ಮಾಡಿಕೊಂಡು ನಂದು ಒಂದು 91 ರುಪೀಸಿಗೂ ಏನೋ ಬಂತು ಈ ಒಂದು ಮಣಪುರಂ ಫೈನಾನ್ಸ್ 91 ರುಪೀಸಿಗೆ. ಈ ಒಂದು ಸ್ಟಾಕ್ ಅಲ್ಲಿಂದ 163 180 ರೂಪಾಯಿವರೆಗೂ ಕೂಡ ಹೋಯಿತು, 163. ಬಟ್ ಪರ್ಸೆಂಟೇಜ್ ಆಫ್ ರಿಟರ್ನ್ಸ್ ನಾವು ನೋಡಿದಾಗ ನನಗಿಂತ ಇವನು ತುಂಬ ಚೆನ್ನಾಗಿ ರಿಟರ್ನ್ಸಲ್ಲಿದ್ದ. ನಂದು ಅಂಥ ಪರಿ ರಿಟರ್ನ್ಸ್ ಏನು ಇರಲಿಲ್ಲ ಇದರಲ್ಲಿ. ನಾನು 94 ರುಪೀಸ್ ಬೈಯಿಂಗ್ ಪ್ರೈಸ್ ಇತ್ತು, ಇವೊಂದು 70 ರುಪೀಸ್ ಇತ್ತು, ಆಲ್ರೆಡಿ ಡಬಲ್ ಆಗಿಬಿಟ್ಟಿತ್ತು. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ನನಗೆ ಸ್ಕ್ರೀನ್ಶಾಟ್ ಕಳಿಸ್ದೆ, ಅವಾಗ ತುಂಬ ಚೆನ್ನಾಗಿ ರಿಟರ್ನ್ ಬಂದಿದೆ ನೀನು ಹೇಳಿದ್ದು ಅಂತೇಳಿ. ಬಟ್ ಓವರಾಲ್ ಪ್ರಾಫಿಟ್ ನಾವು ನೋಡ್ತಾ ಹೋದಾಗ ಅವನಿಗಿಂತ ನಾನೇ ಒಳ್ಳೆ ಪ್ರಾಫಿಟಲ್ಲಿದ್ದೆ. ಏನಕ್ಕಂದರೆ ನಂದು ಕ್ವಾಂಟಿಟಿ ಇತ್ತು ಈ ಒಂದು ಕಂಪ್ನಿಯಲ್ಲಿ, ಅವನದು ಕ್ವಾಂಟಿಟಿ ಇರಲಿಲ್ಲ. ಬಟ್ ಒಂದು 10,000 ರುಪೀಸಿಗೆ ಅದು ಡಬಲ್ ಆಯಿತು, ಒಂದು 10,000 ರುಪೀಸ್ ಆಯಿತು. ಬಟ್ ಅದೇ ಒಂದು 10,000 ಜಾಗದಲ್ಲಿ ಒಂದು 50,000 ರೂಪಾಯಿ ಅವನೇನು ಹಾಕಿದ್ರು, ಒಂದು 50,000 60,000 ರೂಪಾಯಿ ಪ್ರಾಫಿಟಲ್ಲಿ ಇರ್ತಿದ್ದ ಈ ಒಂದು ಕಂಪ್ನಿಯಲ್ಲಿ. ಸೊ ಇದೇ ಇಂಪಾರ್ಟೆಂಟ್ ಆಗುತ್ತೆ, ನೀವು ಒಂದು ಮಾರ್ಕೆಟಲ್ಲಿ ನಿಮಗಿದ್ದಾಗ ಒಳ್ಳೆ ಕ್ವಾಲಿಟಿ ಕಂಪ್ನೀಸ್ ಅಂತ ಗೊತ್ತಾದಾಗ ಅದೇನಾದರೂ ನಿಮಗೆ ಚಾನ್ಸ್ ಕೊಡ್ತೀಯಪ್ಪ ಅಂದರೆ ಬೈ ಮಾಡೋದಕ್ಕೆ, ಅಂಥ ಟೈಮಲ್ಲಿ ನೀವು ಕ್ವಾಂಟಿಟಿಯಲ್ಲಿ ನೀವು ಬೈ ಮಾಡಿ. ನೀವು 70 ರೂಪಾಯಿದಾಗೆ ಬೈ ಮಾಡಿದ್ದೀರಾ, ಬರೀ ಇಲ್ಲಿ ಪರ್ಸೆಂಟೇಜ್ ಆಫ್ ರಿಟರ್ನ್ ಬಂದುಬಿಟ್ಟು 210% ಇದೆ ಅಂತ ಅಂದ್ಕೊಳ್ಳಿ, ಒಂದು 200% ರಿಟರ್ನ್ ಕೊಟ್ಟಿದೆ, ಈ ಥರ ಆಗುತ್ತೆ ಭಾಳ ಸಾರಿ. ಬಟ್ ನಮ್ಗೆ ಅದರಲ್ಲಿ ಕ್ವಾಂಟಿಟಿ ಇಲ್ಲ, ಏನು ಮಾಡೋದು, ನಾನು ಬೈ ಮಾಡಿರೋದೇ 10 ಶೇರ್ಸು, 100 ಶೇರ್ಸ್ ಬೈ ಮಾಡಿದ್ದೀನಿ, ಈ ಥರ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಈ ಒಂದು ವಿಷಯದಲ್ಲಿ ಕ್ವಾಂಟಿಟಿ ಮಾಡೋದ್ರಲ್ಲಿ ಮಾತ್ರ ನೀವು ಎಡವಕ್ಕೆ ಹೋಗ್ಕೋಬೇಡಿ. ದೊಡ್ಡ ಮನಿ ಅಥವಾ ರಿಯಲ್ ಮನಿ ಜನ್ರೇಟ್ ಆಗೋದೆ ಇದರಿಂದನೇ ಜನ್ರೇಟ್ ಆಗೋದು. ಇಂಥ ಒಂದು ಚಾನ್ಸಲ್ಲಿ ನಾವು ಕ್ವಾಂಟಿಟಿ ಮಾಡಿಕೊಂಡಾಗ ಮಾತ್ರ ನಮಗೆ ಒಂದು ಸ್ವಲ್ಪ ದೊಡ್ಡ ಮೊತ್ತದ ಅಮೌಂಟ್ನ ನಾವು ಸ್ಟಾಕ್ ಮಾರ್ಕೆಟಲ್ಲಿ ನೋಡೋದಕ್ಕೆ ಆಗುತ್ತೆ. ಇದು ಬರ್ತಾ 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 ನೀವು ಮಾರ್ಕೆಟಲ್ಲಿ ಇದ್ದಾಗ ನಿಮ್ಗೆ ಈ ಒಂದು ಎಕ್ಸ್ಪೀರಿಯೆನ್ಸ್ ಬರುತ್ತೆ. ಬಟ್ ಇವತ್ತು ನಾನು ನಿಮ್ಗೆ ಏನು ಹೇಳಿದ್ದೀನಿ ಈ ಒಂದು ಪಾಯಿಂಟನ್ನು ನೀವು ನೆನಪಿಟ್ಕೊಳ್ಳಿ, ಯಾವಾಗಲೂ ಕೂಡ ಕ್ವಾಲಿಟಿ ಕಂಪ್ನೀಸಲ್ಲಿ ಒಂದು ಕ್ವಾಂಟಿಟಿನ ನೀವು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಅದು ಬಿಟ್ಟು ಚೀಪ್ ಕ್ವಾಲಿಟಿ ಸ್ಟಾಕ್ಸನ್ನು ಬೈ ಮಾಡೋಕ್ಕೆ ಹೋಗ್ಬೇಡಿ, ಅದರಲ್ಲಿ ಕ್ವಾಂಟಿಟಿನ ನೀವು ಮಾಡ್ಕೊಳ್ಳೋಕೆ ಹೋಗಬೇಡಿ. ಹೆಚ್ಚು ಕ್ವಾಂಟಿಟಿ ನಿಮ್ಗೆ ಯಾವಾಗಲೂ ಕೂಡ ಕ್ವಾಲಿಟಿ ಕಂಪ್ನೀಸಲ್ಲೇ ಇರಲಿ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ವೀಕ್ಷಕರೇ, ಇವತ್ತು ನಾನು ನಿಮ್ಗೆ ಹೇಳ್ತಕ್ಕಂಥ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ಗಿಂತ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇವಾಗ ಸ್ಟಾಕ್ಸಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀವಿ, ಆಯಿತಾ? ಸೊ ಯಾವ ಸ್ಟಾಕ್ಸಲ್ಲಿ ನಾವು ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಭಾಳ ಜನಕ್ಕೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಕೆಲವೊಂದು ಟೈಮು ಒಂದೊಂದು ಸ್ಟಾಕ್ಸಲ್ಲಿ ನಾವೇನು ಮಾಡಿಬಿಡ್ತೀವಿ, ಓವರ್ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀವಿ, ಅದು ನಮಗೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಯಾವುದಾದ್ರೂ ಒಂದು ಸ್ಟಾಕ್ಸ್ನ ಬೈ ಮಾಡ್ತಾ ಇದ್ದರೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಒಂದು ಶೇರ್ಸಲ್ಲಿ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಅದು ಅವರವರ ರಿಸ್ಕ್ ಮತ್ತು ರಿವಾರ್ಡ್ಗೆ ಅದು ಡಿಪೆಂಡ್ ಆಗಿರುತ್ತೆ. ಅದ್ರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.